ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂತ ಯೂಟ್ಯೂಬ್ ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ ಗೆ ಸ್ವಾಗತವನ್ನ ಕೊರ್ತೀನಿ 8ನೇ ತರಗತಿ ಸಮಾಜ ವಿಜ್ಞಾನ ಮರುಸಿಂಚನ ವಿದ್ಯಾರ್ಥಿ ಅಭ್ಯಾಸ ಪುಸ್ತಕದಲ್ಲಿ ಚಟುವಟಿಕೆ ಹಾಳೆ 5 ಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ನೋಡೋಣ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸೋ ಇದಿತ್ತು ಸಂವಿಧಾನದ ಅರ್ಥ ರಚನೆ ಮತ್ತೆ ಮಹತ್ವ ಅಂತಕ್ಕಂತ ವಿಷಯದ ಬಗ್ಗೆ ಸೋ ಪ್ರಶ್ನೆ ಒಂದಿದೆ ಎಸ್ ನಮ್ಮ ಶಾಲೆಯ ನಿಯಮಗಳು ಪಾಲಿಸದಾಗಿನ ಸನ್ನಿವೇಶ ಪಾಲಿಸದಿದ್ದಾಗಿನ ಸನ್ನಿವೇಶ ಅಂತ ಕೇಳಿದ್ದಾರೆ ಸೋ ಶಾಲೆಯ ನಿಯಮ ಏನಪ್ಪ ಅಂದ್ರೆ ಎಲ್ಲ ಮಕ್ಕಳು ಬೆಳಿಗ್ಗೆ 9:45 ಗಂಟೆಗೆ ಶಾಲೆಯಲ್ಲಿ ಇರಬೇಕು ಸೋ ಇದರಿಂದ ಸಮಯದ ಪರಿಪಾಲನೆ ಆಗುತ್ತದೆ ನೀವು ಪಾಲಿಸದೇ ಇದ್ದರೆ ನಿಮಗೆ ಸಮಯದ ಗೊತ್ತಾಗೋದಿಲ್ಲ ಶಿಕ್ಷಣದ ಮಹತ್ವ ಕೂಡ ಸಿಗೋದಿಲ್ಲ ಎರಡನೇದು ಶಾಲೆಯಲ್ಲಿ ಸೇವೆ ಸಲ್ಲಿಸತಕ್ಕಂತ ಎಲ್ಲ ಶಿಕ್ಷಕರೊಂದಿಗೆ ವಿದ್ಯಾರ್ಥಿಗಳೊಂದಿಗೆ ಸೌಜನ್ಯಯುತವಾಗಿ ವರ್ತನೆ ಮಾಡಬೇಕು ಸೋ ಇದರಿಂದ ಉತ್ತಮ ವಾತಾವರಣ ಸೃಷ್ಟಿಯಾಗುತ್ತದೆ ಪಾಲಿಸದಿದ್ದಾಗ ಶಿಕ್ಷಣದ ಮಹತ್ವ ಶಿಕ್ಷಕರ ಮಹತ್ವ ಅಮೂಲ್ಯವಾದ ಸಮಯ ಹಾಳಾಗುತ್ತದೆ ಮೂರನೇದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಶಿಸ್ತು ಮತ್ತು ಉತ್ತಮ ನಡತೆಯನ್ನು ಅಳವಡಿಸಿಕೊಳ್ಳೋದ್ರಿಂದ ವಿದ್ಯಾರ್ಥಿ ಏನಾಗ್ತಾನಪ್ಪ ಅಂದ್ರೆ ಆದರ್ಶ ವಿದ್ಯಾರ್ಥಿ ಆಗ್ತಾನೆ ಪಾಲಿಸದಿದ್ದಾಗ ಆತನ ಭಾವಿ ಭವಿಷ್ಯ ಏನಾಗ್ತದಪ್ಪ ಅಂದ್ರೆ ಹದಗೆಡತಕ್ಕಂತ ಸಾಧ್ಯತೆ ಇರ್ತದೆ ಇನ್ನು ಅನುಚಿತವಾಗಿ ವರ್ತಿಸುವ ವಿದ್ಯಾರ್ಥಿಗಳ ಬಗ್ಗೆ ಕ್ರಮವನ್ನು ಕೈಗೊಳ್ಳುತ್ತಾರೆ ಇದರಿಂದ ಒಳ್ಳೆಯ ವಿದ್ಯಾರ್ಥಿಗಳಾಗಿ ಹೊರಹೊಮ್ಮುತ್ತಾರೆ ಸೋ ಇದರಿಂದ ವಿದ್ಯಾರ್ಥಿಗಳು ದಾರಿ ತಪ್ಪಿ ಸಮಾಜದಲ್ಲಿ ಏನಾಗ್ತಾರಪ್ಪ ಅಂದ್ರೆ ಅನಾಗರಿಕರಾಗಿ ವರ್ತಿಸುತ್ತಾರೆ ಸಮಯದ ಮಹತ್ವ ಹೋಗ್ತದೆ ಶಿಕ್ಷಣದ ಮಹತ್ವ ಹೋಗ್ತದೆ ಒಳ್ಳೆಯ ನಾಗರಿಕನಾಗ್ತಕ್ಕಂತ ವಿದ್ಯಾರ್ಥಿ ಒಬ್ಬ ಹಾಳಾದ ವ್ಯಕ್ತಿಯಾಗಿ ಏನಾಗ್ತಾನಪ್ಪ ಅಂದ್ರೆ ಹೊರಹೊಮ್ಮುತ್ತಾನೆ लास्ट ಗೊತ್ತುಪಡಿಸಿದ ಸಮವಸ್ತ್ರವನ್ನು ಕಡ್ಡಾಯವಾಗಿ ಧರಿಸಬೇಕು ಇದರಿಂದ ಎಲ್ಲ ವಿದ್ಯಾರ್ಥಿಗಳು ಒಂದೇ ಅಂತಕ್ಕಂತ ಭಾವನೆ ಬರ್ತದೆ ಇದು ಪಾಲಿಸದಾಗಿನ ಏನಾಗ್ತದಪ್ಪ ಅಂದ್ರೆ ಮೇಲು ಕೀಳು ಅಂತಕ್ಕಂತ ಭಾವನೆ ಬರ್ತದೆ ಧರ್ಮದ ಪರಿಕಲ್ಪನೆ ಭಾವನೆಗಳು ಬರ್ತದೆ ಆಮೇಲೆ ಶಾಲೆಯಲ್ಲಿ ಅಶಿಸ್ತು ನಿಯಮದ ವಿರುದ್ಧವಾಗಿ ನಡೆದುಕೊಂಡಂತೆ ಆಗ್ತದೆ ಇನ್ನು ಚಟುವಟಿಕೆ 2 ಕ್ಕೆ ಹೋಗೋಣ ಸಂವಿಧಾನದ ಮಹತ್ವವನ್ನು ಬರಿಬೇಕು ಅಂತ ಕೇಳಿದ್ದಾರೆ ಏನಿದೆಪ್ಪ ಅಂದ್ರೆ ನಮ್ಮ ಸಂವಿಧಾನ ಭಾರತದ ಜನತೆಯ ಆದರ್ಶ ಮತ್ತು ಆಕಾಂಕ್ಷೆಗಳನ್ನು ಪ್ರತಿಬಿಂಬಿಸುತ್ತದೆ ನಮ್ಮ ಸಂವಿಧಾನ ಸುಖಿ ರಾಜ್ಯ ಸ್ಥಾಪನೆಗೆ ನಿರ್ದೇಶನ ಕೊಡುತ್ತದೆ ಸರ್ಕಾರದ ನೀತಿ ಮತ್ತು ಕಾರ್ಯವಿಧಾನಕ್ಕೆ ನಿಯಂತ್ರಣ ಮಾಡುತ್ತದೆ ಕಾನೂನಿನ ಮುಂದೆ ಎಲ್ಲರೂ ಸಮಾನತೆ ಬೆಳೆಸುತ್ತದೆ ಪ್ರಜೆಗಳ ಹಕ್ಕುಗಳನ್ನು ರಕ್ಷಣೆ ಮಾಡತಕ್ಕಂತ ಕೆಲಸ ನಮ್ಮ ಸಂವಿಧಾನ ಮಾಡುತ್ತದೆ ಇನ್ನು ಚಟುವಟಿಕೆ 3ರಲ್ಲಿ ಇರತಕ್ಕಂತ ಉತ್ತರಗಳಲ್ಲಿ ನೋಡೋದಾದ್ರೆ ಮೊದಲ ಪ್ರಶ್ನೆ ಉತ್ತರ ಬಂತು ಸಂವಿಧಾನ ಸಭೆ ಎರಡನೇ ಉತ್ತರ ಡಿಸೆಂಬರ್ 1946ರಲ್ಲಿ ನಡೆಯಿತು ಮೂರನೇ ಪ್ರಶ್ನೆ ಉತ್ತರ ಈ ರಚನಾ ಸಭೆಯ ಅಧ್ಯಕ್ಷರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಕರಡು ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಮ್ಮ ಸಂವಿಧಾನ ಅದು ಜನವರಿ 26, 1950ರಂದು ಜಾರಿಗೆ ಬಂದಿದ್ದು ಅಂತಕ್ಕದ್ದನ್ನು ಬರಿಬಹುದು ಚಟುವಟಿಕೆ 4ಕ್ಕೆ ಹೋಗೋಣ ಸಂವಿಧಾನ ಪ್ರಸ್ತಾವನೆಯಲ್ಲಿರುವ ನಮ್ಮ ದೇಶದ ಗುರಿಗಳು ಏನು ಅಂತ ಕೇಳಿದ್ದಾರೆ ಇಲ್ಲಿ ಭಾರತವನ್ನು ಸಾರ್ವಭೌಮ ರಾಷ್ಟ್ರವನ್ನಾಗಿ ಮಾಡೋದು ಭಾರತವನ್ನು ಸಮಾಜವಾದಿ ರಾಷ್ಟ್ರವನ್ನಾಗಿ ರೂಪಿಸೋದು ಭಾರತವನ್ನು ಧರ್ಮನಿರಪೇಕ್ಷ ರಾಷ್ಟ್ರವನ್ನಾಗಿ ಬೆಳೆಸೋದು ಭಾರತವನ್ನು ಪ್ರಜಾಸತ್ತಾತ್ಮಕ ರಾಷ್ಟ್ರವನ್ನಾಗಿ ಮಾಡೋದು ಭಾರತವನ್ನು ಗಣರಾಜ್ಯವನ್ನಾಗಿ ರೂಪಿಸೋದು ನಮ್ಮ ಸಂವಿಧಾನದಲ್ಲಿರ್ತಕ್ಕಂಥ ಗುರಿಗಳು ಹಾಗಾದರೆ ಈ ಗುರಿಗಳನ್ನು ತಲುಪಲಿಕ್ಕೆ ನಾವು ನೀವೆಲ್ಲರೂ ಸೇರಿ ಏನೆಲ್ಲ ಮಾಡ್ಬೋದು ಅಂತ ಕೇಳಿದ್ದಾರೆ ಸೊ ಫಸ್ಟ್ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಒದಗಿಸಬೇಕು ಪ್ರಜೆಗಳಲ್ಲಿ ವಿಚಾರ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಮನ್ನಣೆ ಕೊಡಬೇಕು ಎಲ್ಲರ ನಂಬಿಕೆ ಧರ್ಮ ಉಪಾಸನಾ ಸ್ವಾತಂತ್ರ್ಯ ಮಾಡತಕ್ಕಂಥದ್ದು ಪ್ರೋತ್ಸಾಹವನ್ನು ಕೊಡೋದು ಸ್ಥಾನಮಾನ ಮತ್ತು ಅವಕಾಶಗಳಲ್ಲಿ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕೊಡೋದು ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿ ಗೌರವವನ್ನು ನೀಡೋದು ದೇಶದ ಏಕತೆ ಮತ್ತು ಸಮಗ್ರತೆಯನ್ನು ಕಾಯಬೇಕು ಸೊ ಅಷ್ಟೇ ಅಲ್ಲದೆ ಎಲ್ಲ ಪ್ರಜೆಗಳಲ್ಲಿ ನಾವು ವಿಶ್ವ ಭಾತೃತ್ವದ ಭಾವನೆಯನ್ನು ಬೆಳೆಸಬೇಕು ಅಂತಕ್ಕಂಥದ್ದು ಇತ್ತು ಇಷ್ಟು ಈ ಒಂದು ಕಲಿಕಾ ಹಾಳೆಯ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ಕೊಟ್ಟಿದ್ದೀನಿ ಸೊ ನಾನು ಮತ್ತೆ ಹೊಸ ವಿಡಿಯೋಗಳಲ್ಲಿ ಸಿಗ್ತೀನಿ ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಶೇರ್ ನನಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ ಅಂತ ಹೇಳ್ತಾ ಸೊ ಬೇರೆ ವಿಷಯಗಳ PDF ನಿಮ್ಮ ಬಳಿ ಇದ್ದರೆ ಸೊ ನನ್ನ ನಂಬರ್ ಅದ 9964050759 ಈ ನಂಬರ್ಗೆ ನೀವು PDFಗಳನ್ನು ಕಳಿಸಿದ್ರೆ ನಾನು ಖಂಡಿತವಾಗಿ ಉತ್ತರಗಳನ್ನು ಸಿದ್ಧಪಡಿಸಿ ಹಾಕ್ತೀನಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬಾಯ್